ಇಲ್ಲಿ ದಿನವೊಂದಕ್ಕೆ ಮೂವತ್ತಾರು ಸಾವಿರ ಸಂಬಳವನ್ನು ಕೊಡ್ತಾರೆ ಆದರೆ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ಜನರು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಸೊ ಈ ಒಂದು ಕೆಲಸ ಯಾವುದು ಎಲ್ಲಿ ಅಂತ ಎಂಬುದನ್ನು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿ ಜೊತೆಗೆ ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಈ ಒಂದು ಹುದ್ದೆಗೆ ನೇಮಕಗೊಂಡವರನ್ನು ಒಮ್ಮೆಲೆ ಒಂದರಿಂದ ಆರು ತಿಂಗಳ ಅವಧಿಯಲ್ಲಿ ಆಫ್ ಶೋರ್ ರಿಂಗ್ಗೆ ಕಳಿಸಲಾಗುತ್ತದೆ ದಿನಕ್ಕೆ ಹನ್ನೆರಡು ಗಂಟೆ ಕೆಲಸವನ್ನ ಮಾಡಿದ್ರೆ ದಿನ ಒಂದಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ಸಂಬಳವನ್ನ ವೇತನವನ್ನ ಇಲ್ಲಿ ಕೊಡಲಾಗುತ್ತದೆ ಕೈ ತುಂಬ ದುಡ್ಡು ಒಂದೊಳ್ಳೆ ಇನ್ಶೂರೆನ್ಸ್ ವಾರದಲ್ಲಿ ಒಂದು ದಿನ ರಜೆ ಜೊತೆಗೆ ಕೆಲಸ ಮಾಡೋಕ್ಕೆ ಒಳ್ಳೆಯ ವಾತಾವರಣ ಇರೋ ಜಾಬ್ ಸಿಕ್ಕಿದ್ರೆ ಯಾರಾದರೂ ಬೇಡ ಅಂತಾರ ಸೊ ಚಾನ್ಸೇ ಇಲ್ಲ ಬಟ್ ಈ ಒಂದು ಕೆಲಸವನ್ನ ಮಾಡಲಿಕ್ಕೆ ಜನರು ಹಿಂಡೇಟ್ ಹಾಕ್ತಾ ಇದ್ದಾರೆ ಆದರೆ ಇಲ್ಲಿ ದಿನಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ಸ್ಯಾಲ್ರಿಯನ್ನು ಕೊಡುವ ಕೆಲಸ ಯಾರೂ ಕೂಡ ಸಿಗ್ತಾ ಇಲ್ಲ ಅಂದ್ರೆ ನೀವೇ ಆಶ್ಚರ್ಯವನ್ನು ಪಡಬಹುದು ಹೌದು ಇದು ಸತ್ಯ ತಿಂಗಳಿಗೆ ನಾಲ್ಕು ಲಕ್ಷ ಸಂಬಳವನ್ನು ಕೊಡುವಂತಹ ಕೆಲಸಕ್ಕೆ ಜನರು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಇನ್ನು ಯಾಕೆ ಎಂಬುದನ್ನು ನೋಡುವುದಾದರೆ ದಿ ಸನ್ಸ್ ಪ್ರಕಾರ ಸ್ಕಾಟ್ಲೆಂಡ್ನ ಅಬರ್ಡಿನ್ ಸಮುದ್ರದ ನೆಲೆಗೊಂಡಿರುವ ಕಡಲಾಚಿಯ ರಿಗ್ಗರ್ಗಳ ಕೆಲಸಕ್ಕೆ ಜನ ಬೇಕಾಗಿದ್ದಾರೆ ಕಡಲಾಚಿಯ ರಿಗ್ ಎನ್ನುವುದು ನೀರಾವರಿ ಬಾವಿಯಲ್ಲಿ ಕೊರೆಯುವುದು ಅಂದರೆ ಸಮುದ್ರದಲ್ಲಿ ಬಾವಿಯನ್ನು ಕೊರೆದು ತೈಲ್ಯ ಹಾಗೂ ಅನಿಲಗಳನ್ನು ಹೊರೆ ತೆಗೆದು ಅದನ್ನು ಭೂಮಿಗೆ ಸಾಗಿಸುವವರೆಗೂ ಸಂಗ್ರಹಿಸಲು ಬಳಸಲಾಗುವ ಒಂದು ದೊಡ್ಡ ರಚನೆಯಾಗಿದೆ ಇನ್ನು ಈ ಹುದ್ದೆಗೆ ನೇಮಕಗೊಂಡವರನ್ನು ಒಮ್ಮೆಲೆಗೆ ಒಂದರಿಂದ ಆರು ತಿಂಗಳ ಅವಧಿಯವರೆಗೆ ಆಫ್ ಶೋರಿಗೆ ಕಳುಹಿಸಲಾಗುತ್ತದೆ ದಿನಕ್ಕೆ ಹನ್ನೆರಡು ಗಂಟೆ ಕೆಲಸವನ್ನು ಮಾಡಿದರೆ ದಿನವೊಂದಕ್ಕೆ ಇಲ್ಲಿ ಮೂವತ್ತಾರು ಸಾವಿರ ರೂಪಾಯಿ ಸ್ಯಾಲರಿಯನ್ನು ಇಲ್ಲಿ ಕೊಡಲಾಗುತ್ತದೆ ಇನ್ನು ಕೆಲಸ ಮಾಡುವ ವ್ಯಕ್ತಿ ಎರಡು ವರ್ಷಗಳ ಕಾಲ ಇಲ್ಲಿಯೇ ಇದ್ದು ತಲಾ ಆರಾರು ತಿಂಗಳ ಎರಡು ಪಾಲಿಗಳನ್ನು ಮುಗಿಸಿದರೆ ಆಗ ಸಂಬಳವು ತೊಂಬತ್ತೈದು ಸಾವಿರದ ನಾಲ್ಕುನೂರ ಇಪ್ಪತ್ತು ಫೌಂಡ್ಗಳು ಅಂದರೆ ಭಾರತೀಯ ಕರೆನ್ಸಿಯ ಪ್ರಕಾರ ಒಂದು ಕೋಟಿ ರೂಪಾಯಿಗಳು ಇಲ್ಲಿ ಸಿಗುತ್ತದೆ ಇನ್ನು ರಜೆ ಇದ್ದರೂ ಕೂಡ ಇಲ್ಲಿ ಸಂಬಳವನ್ನು ಕೊಡುತ್ತಾರೆ ರಜೆ ಇದ್ದ ದಿನ ಮೂರು ಸಾವಿರದ ಎಂಟುನೂರ ಎಪ್ಪತ್ತೇಳು ರೂಪಾಯಿಗಳು ಇಲ್ಲಿ ಸಿಗುತ್ತದೆ ಇನ್ನು ಒಂದು ವಾರದವರೆಗೆ ಅನಾರೋಗ್ಯದ ರಕ್ಷಣೆಯು ಕೂಡ ಇಲ್ಲಿ ಲಭ್ಯವಿರುತ್ತದೆ ಈ ಉದ್ಯೋಗವು ಎಲ್ಲರಿಗೂ ಅಲ್ಲ ನಿಮ್ಮ ತಾಂತ್ರಿಕ ಹಾಗೂ ಸಂರಕ್ಷಣಾ ತರಬೇತಿ ವೈದ್ಯಕೀಯ ತರಬೇತಿಗಳನ್ನು ಒಳಗೊಂಡಿರುತ್ತದೆ ಈ ಒಂದು ತರಬೇತಿಯಲ್ಲಿ ಪಾಸ್ ಆಗಿದರೆ ಮಾತ್ರ ಇಲ್ಲಿ ಜಾಬ್ ಸಿಗುತ್ತದೆ ಇನ್ನು ಈ ಒಂದು ಕಷ್ಟದ ಕೆಲಸಕ್ಕೆ ದಿನಕ್ಕೆ ಮೂವತ್ತಾರು ಸಾವಿರ ಸ್ಯಾಲರಿಯನ್ನು ಕೊಡಲಾಗುತ್ತದೆ ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನೆಂಬುದನ್ನು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ